ರಾಜ್ಯದಲ್ಲಿ ಇಂಬ್ಯಾಲೆನ್ಸ್ ಆದಂಥ ಬಜೆಟ್ ಅನ್ನು ಮಂಡಿಸಿದ್ದಾರೆ ಎರಡೂ ರಾಜ್ಯಗಳಿಗೆ ಹೆಲ್ಪ್ ಆಗುವಂಗೆ. ನಿತೀಶ್ ಕುಮಾರ್ ಅಂದು ಮತ್ತು ಅದೇ ಕಾಲಕ್ಕೆ ನಮ್ಮ ಇವರು ಯಾರಪ್ಪ ನಾಯ್ಡು ಅವರು ರಾಜ್ಯಗಳ ಅನುಕೂಲ ಆಗುವಂಗೆ ಮಾಡಿದ್ದಾರೆ. ಆಂಧ್ರ ಪ್ರದೇಶ ಮತ್ತು ಬಿಹಾರಗಳಿಗೆ ಒಂದಕ್ಕೆ 60,000 ಕೋಟಿ, ಇನ್ನೊಂದಕ್ಕೆ 15,000 ಕೋಟಿ, ಹಿಂಗೆ 1,00,000 ಕೋಟಿ ರೂಪಾಯಿ ಕೊಡುವಂಥ ಒಂದು ಪ್ಲಾನ್ಗಳನ್ನ ಹಾಕಿದ್ದಾರೆ ಕಂತಿನ ಮೇಲೆ. ಅಂದರೆ ಇವೇನಪ್ಪ ಅಂತಂದರೆ ಇವೆಲ್ಲನೂ ಏನು ವ್ಯವಹಾರಗಳಿದಾವೆ ಮೋಸ್ಟ್ ಪ್ರಾಬಬಲಿ ಇದ್ರೆ ಪರ್ಸೆಂಟೇಜ್ ಅದ ಎಲ್ಲನೂ ಅದ ರೀ, ಎಲ್ಲರೂ ಕಾಣ್ತದೆ ಸತ್ಯ. ಆದರೆ ಯಾರು ಏನು ಮಾಡಿಸಿದ್ವಿ ನಾವು ಅದೀವಿ ಯಾವ್ದೇನೋ ಮೂಡಾ ಸಲುವಾಗಿ ಮತ್ತು ನಮ್ಮ ವಾಲ್ಮೀಕಿ ಹಗರಣ ಸಲುವಾಗಿ ನಮ್ಮ ಬಿ ಜೆ ಪಿ ಮಿತ್ರರು ಅದು ಬಿ ಜೆ ಪಿ ಅವರು ಮತ್ತು ನಮ್ಮ ಜೆ ಡಿ ಎಸ್ದವರು ಈ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಳ್ಳೆಯ ಪ್ರಯತ್ನ. ಆದರೆ ಇದನ್ನು ಸಿಗುವುದು ಏನು ರಿಸಲ್ಟ್ ಅಂತೆ? ಯಾಕೆಂದರೆ ಈಗಾಗಲೇ ಒಂದು ಕೆಲಸ ಮಾಡಿದ್ರು, ಇಲ್ಲಿ ಸಿ ಬಿ ಐ ಕೊಡಂತ ಹೇಳ್ತಾ ಇದ್ದಾರೆ. ಸಿ ಬಿ ಐಗೆ ಏನು ಹೋಗ್ತದಿಲ್ಲ ಗೊತ್ತಿಲ್ಲ, ಬಟ್ ಸಿ ಬಿ ಐ ತಾನು ಸ್ವತಃ ಬರ್ಬೋದು ಸೋಮ್ ಮುಟ್ಟುವಾಗೆ, ಅಥವಾ ಇ ಡಿ ಕಡೆಯಿಂದ ಮಾಡಿಸ್ಬೋದು. ಅವರು ಇ ಡಿ ಅವ್ರು ಹಿಡಿದ್ಕೊಳ್ಳಿ, ಅವ್ರೊಂದು ಇವ್ರು ಎಫ್ ಐ ಆರ್ ಮಾಡೋದು, ಮತ್ತೊಂದೇನೋ ಮಾಡೋದು, ಒಬ್ಬರ ಮೇಲೆ ದಾಳಿ ಮಾಡ್ಕೋದು, ಕಾನೂನಾತ್ಮಕ ತಿಕ್ಕಾಡ್ಕೆ ಹೋಗುವಂಥವು ಇವೆಲ್ಲ ಆಗೋ ಸಾಧ್ಯತೆಗಳೆಲ್ಲ ಎಲ್ಲ ಇದ್ದಾವೆ. ಇದು ಪ್ರತಿಯೊಂದು ರಾಜ್ಯದ ಕಥೆನೂ ಹಿಂಗೆ ಆಗ್ಯದ. ಅಂದ್ರೆ ಇವು ಕಥೆಗಳು ಕೇವಲ ಚಂದ ನೋಡೋಕೆ ಕೇಳೋಕಷ್ಟೇ ಚಂದ, ಬಟ್ ಇದು ರಿಸಲ್ಟ್ ಮಾತ್ರ ಶೂನ್ಯ ಆಗಿರ್ತದೆ. ಅಲ್ಲೇನು ನೋಡುವಂಥದ್ದು ಇರುವುದಿಲ್ಲ. ಮತ್ತು ತಪ್ಪಿತಸ್ಥರಿಗಿಂತ ವಿಶೇಷವಾಗಿ ಶಿಕ್ಷೆ ಆಗೋದು ಕಡಿಮೆ ಆಗಿಬಿಟ್ಟದ ಅಂತೇಳಿ ಅನ್ನೋದು ಅಷ್ಟೇ ಸತ್ಯದ. ಅಂದರೆ ಇವೆಲ್ಲ ನಾಟಕೀಯ ದೃಶ್ಯಗಳು, ಕೇವಲ ಒಂದು ಏನಪ್ಪ ಟೈಮ್ ಹೆಂಗೆ ಅಂತಿರ್ಬೋದೇನೋ. ಮತ್ತು ಇವರೆಲ್ಲರೂ ಹೆಚ್ಚು ಕಡಿಮೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಹೆಂಗಾದಪ್ಪ ಅಂದ್ರೆ ಭ್ರಷ್ಟಗೊಂಡಿದ್ದರಿಂದಾಗಿ ಎಲ್ಲ ಒಂದಿಲ್ಲ ಒಂದು ಕಡೆ ಸಿಕ್ಕೊಂಡಿರ್ತಾರೆ. ಹೀಗಾಗಿ ಪೂರ್ಣ ಪ್ರಮಾಣದ ಸತ್ಯ ಹೊರಗೆ ಬರೋ ಸಲುವಾಗಿ ಯಾರೂ ಪೂರ್ಣ ಪ್ರಮಾಣದ ಶಕ್ತಿ ಹಚ್ಚುವುದಿಲ್ಲ. ಈಗೇನೋ ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ಭಾಳ ಒತ್ತಡ ಅದ ಮೋದಿಯವರಿಗೆ, ಹೇಗಾದ್ರೂ ಮಾಡಿ ಕಾಂಗ್ರೆಸನ್ನು ಹಂಚಿಸಬೇಕು, ಮತ್ತೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಹೋರಾತ್ರಿ ಮಾಡಿರ್ತೀವಿ ಹೇಳಿದ್ದಾರೆ. ಇವರು ಸೆಂಟ್ರಲ್ದ ಒತ್ತಡದಿಂದ ಮಾಡಲಿಕ್ಕಿರ್ತಾರೆ ಇದನ್ನು, ಯಾಕಂದರೆ ಎಲ್ಲರಿಗೂ ಗೊತ್ತದ ಇದು ರಿಸಲ್ಟ್ ಏನು ಆಗುವುದಿಲ್ಲ ಅಂತೇಳಿ. ಬಟ್ ಆದರೂ ನಾವು ಮಾಧ್ಯಮದವರು ಏನು ನಡೆದ ತಮ್ಮ ಮುಂದೆ ಇಡಬೇಕಾಗಿದೆ. ಅದಕ್ಕೆ ಜನನ ಏನು ಎಚ್ಚರಗೊಳ್ಬೇಕು, ಇವೆರಡು ಪಾರ್ಟಿನೋ ಮತ್ತೆ ಪಾರ್ಟಿನೋ ಇವ್ರಿಗಿಂತಲೂ ಉತ್ತಮವಾದ ಯಾರು ಇದ್ದಾರೆ ಒಳ್ಳೆ ಆಡಳಿತ ಕೊಡುವಂಥವ್ರು. ಇನ್ನಂತ ಎಲ್ಲರ ಮನ ಎಲ್ಲರೂ ಹೆಚ್ಚು ಕಡಿಮೆ ಮಾನಸಿಕವಾಗಿ ಅದರಲ್ಲೂ 90% ಜನ ಅಸಂಘಟಿತ ಕಾರ್ಮಿಕರು, ಅವರು ರೈತರು, ಮಹಿಳೆಯರು, ಯುವಕರು ಮತ್ತು ನಿರುದ್ಯೋಗಿಗಳು ಇರೋದ್ರಿಂದಾಗೆ ಈ ಜನನ ಏನು ಎಚ್ಚರಗೊಂಡು ಒಬ್ಬ ಒಳ್ಳೆಯ ವ್ಯಕ್ತಿಗಳನ್ನ ಆರಿಸಲಿಕ್ಕೆ ಸಾಧ್ಯ ಇದನ್ನಾ ಮಾಡಲಿಕ್ಕೆ ಸಾಧ್ಯ ಇದನ್ನು ಈಗಂತೂ ಎಲ್ಲರೂ ಆರೋಪಿತರಣ ಅಪರಾಧ ಯಾರಲ್ಲ ನಮ್ಮ ಎಚ್ಚರಿಕೆ ಅವ್ರ ಪ್ರಕಾರ. ಯಾಕಂದ್ರೆ ಅವ್ರ ಮಕ್ಕಳ ಮೇಲೆ ಆದಂಥ ಆರೋಪ ಮಾಡಿದಾಗ ಹಿಡಿದಿದ್ದನ ಅವರು ಇಲ್ಲ ಇನ್ನು ಅಪರಾಧಿ ಅಲ್ಲವ ಅವನು ಇನ್ನೂ ಆರೋಪಿ. ಹಂಗೆ ಇವರೆಲ್ಲರೂ ಆರೋಪಿಗಳು, ಅಪರಾಧಿಗಳು ಮೋಸ್ಟ್ಲಿ ಯಾರು ಆಗಲಿಕ್ಕಿಲ್ಲ. ಅದು ಆಗೋದು ಭಾಳ ಕಷ್ಟದ ಕೆಲಸ ಅನ್ನೋದು ಅಂತೇಳಿ ನಿಮಗೆ ಗೊತ್ತದೆ. ಯಾಕಂದ್ರೆ ಓಪನ್ ಆಗಿ ಅವು ಸಿ ಡಿ ನೋವು ಮತ್ತೆ ನೋವು ಆಗಿ ಎಲ್ಲ ಕಡೆ ಹೆಂಚೋದು ಸಹಿತ ರೆಕಾರ್ಡ್ ಇದ್ದರೂ ಸಹಿತ ಏನು ಮಾಡಿಸ್ತಿದ್ವು ನಾವಿದ್ದೀವಿ. ಈಗಂತೀವು ಕಾಗದ ನಡೆಯುವಂಥ ವ್ಯವಹಾರಗಳು ಏನು ಕದ್ದೆ ಆಗ್ತಾವೆ ಏನಾಗ್ತಾವೆ ಗೊತ್ತಿಲ್ಲ. ಹೀಗಾಗಿ ಈ ಅಹೋರಾತ್ರಿ ಧರಣಿ ಮಾತ್ರ ಇದೊಂದು ಇನ್ನೊಂದು ಏನಪ್ಪ ಅಂದ್ರೆ ಒಂದು ಹೌದಪ್ಪ ಕಾಂಗ್ರೆಸ್ನ ಬರೋದು ಇಲ್ಲಿ ಮೂಮೆಂಟ್ ಇಡೋದಂತ ಹೇಳುವಂಥದ್ದು. ಮತ್ತು ಮೋದಿ ಅವರಿಗೆ ಮತ್ತು ಶಾರ್ ಅವರಿಗೆ ಒಂದು ಸಮಾಧಾನ ಮಾಡುವಂಥ ಕಣ್ಣು ಒರೆಸುವಂಥ ಕೆಲಸ. ಮತ್ತು ಜನಸಾಮಾನ್ಯರಂತ ಇವೆಲ್ಲ ನೋಡಿ 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 ಬ್ಯಾಸ್ತಿದ್ದಾರೆ. ಅದಕ್ಕೆ ಹೆಚ್ಚು ಲಕ್ಷ ಕೊಡುವುದು ಅಂತ ಅನ್ನಿಸ್ತದೆ. ಏನೂ ಇರಲಿ, ನಿಮಗೆ ಏನು ಅನ್ನಿಸ್ತು ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹೇ ಸೀತಾರಾಮ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.